ಮೇಷರಾಶಿ ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು ಸ್ವಲ್ಪ ದೈಹಿಕ ಆರೋಗ್ಯದ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ ತಂದೆ ತಾಯಿಯ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನದ ದುಃಖದ ವಾತಾವರಣ ವೃದ್ಧಾಪ್ಯದ ತಂದೆ ತಾಯಿಗಳಾದರೆ ಆರೋಗ್ಯದ ದೋಷಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ ಅಷ್ಟೇನು ಶುಭಪ್ರದವಲ್ಲ ವಿವಾಹ ಸಂಬಂಧಪಟ್ಟ ವಿಚಾರದಲ್ಲಿರುವಂತಹ ಯೌವನಸ್ಥರಿಗೆ ಈ ದಿನದಲ್ಲಿ ಕೆಲವು ಕೆಲವು ಮಾನಸಿಕವಾದ ಅಸಮಾಧಾನಗಳು ಉಂಟಾಗುವ ಲಕ್ಷಣಗಳು ಚೆನ್ನ ಕಾಣಿಸ್ತಾ ಇದೆ ಇನ್ನು ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದ ದಿನವಾಗುವ ಲಕ್ಷಣ ಕಾಣಿಸ್ತಾ ಇದೆ ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಹಾಗೆಯೇ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ವೃಷಭ ರಾಶಿ ಈ ರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ಕಾಲ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಉಂಟಾಗಬಹುದು ಸಾಧನೆಯಲ್ಲಿ ಸಾರ್ಥಕವಾದ ಸಂಪತ್ತುಗಳು ಬರುವಂತಹ ಸಾಧ್ಯತೆ ಇದೆ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಕೊಟ್ಟಂತಹ ಹಣ ಮರಳಿ ಪಡೆದುಕೊಳ್ಳುವಂಥ ಅವಕಾಶಗಳು ಈ ದಿನ ಕಾಣಿಸುವ ಲಕ್ಷಣವಿದೆ ಪ್ರಯಾಣ ಮಾಡುವಂಥ ಅವಕಾಶಗಳಿದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯದಿಂದ ಕೂಡಿದಂತಹ ದಿನ ಮನೆಯಲ್ಲಿ ಕೆಲವು ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಹಾಗೆ ಈ ದಿನ ರೈತರಿಗೆ ಒಳ್ಳೆಯ ಬೆಳೆ ಮತ್ತು ಒಳ್ಳೆಯ ಆದಾಯವು ಕಾಣುವಂತಹ ಸುದಿನ ನಿಮ್ಮ ಪಾಲಿಗೆ ಈ ದಿನ ಬಹಳಷ್ಟು ಚೆನ್ನಾಗಿರುವಂತಹ ಅದೃಷ್ಟವು ಅಭಿವೃದ್ಧಿಗೊಳ್ಳುವಂತಹ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಹಾಗೆ ಸರಕಾರದ ಮೂಲದಲ್ಲಿ ಉದ್ಯೋಗ ಮಾಡುವವರಿಗೆ ಪ್ರಶಂಸೆಗಳು ಸ್ಥಾನಬಲಗಳು ಹಾಗೆಯೇ ನಿಮಗೆ ಈ ದಿನ ಪ್ರಮೋಷನ್ ಬಗ್ಗೆ ಚಿಂತನೆ ಮಾಡುವ ಅವಕಾಶಗಳು ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಆರಾಧನೆ ಸೂರ್ಯನಾರಾಯಣ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ ಮಿಥುನ ರಾಶಿ ಈ ರಾಶಿಯವರಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವ ಯುಗ ಆರ್ಥಿಕ ಸ್ಥಿತಿಯನ್ನು ಪ್ರಗತಿಯಲ್ಲಿ ಕಾಣುವಂತಹ ದಿನ ಮಾಡುವ ಕರ್ತವ್ಯದಲ್ಲಿ ಸ್ವಲ್ಪ ನಿಧಾನಗತಿಯಾಗುವಂತಹ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಅಭಿಷ್ಟ ಫಲಗಳನ್ನು ಪಡೆಯುವಂತಹ ಲಕ್ಷಣಗಳಿದೆ ಶುಭ ಕೆಲಸಗಳಿಗೆ ಸ್ವಲ್ಪ ತಟಸ್ಥತೆ ಕಾಣುವಂತಹ ಸಾಧ್ಯತೆ ಇದೆ ರೈತರಿಗೆ ಆದಾಯದಲ್ಲಿ ಇಳುವರಿಯಲ್ಲಿ ವ್ಯತ್ಯಾಸಗಳು ಕಾಣುವಂತಹ ಮಾನಸಿಕವಾಗಿ ಖಿನ್ನತೆಗೆ ಕಾರಣವಾಗುವ ಲಕ್ಷಣಗಳಿದೆ ಮಿಥುನ ರಾಶಿಯ ಅಧಿಕಾರಿಗಳಿಗೆ ಈ ದಿನ ಮೇಲಾಧಿಕಾರಿಗಳಿಂದ ಪ್ರಶಂಸೆಯೊಂದಿಗೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡವೂ ಆರೋಗ್ಯದ ವ್ಯತ್ಯಾಸ ಕಾಣುವ ಲಕ್ಷಣವೂ ಇದೆ ಮಿಶ್ರ ಪ್ರದವಾದ ದಿನ ಮಿಥುನ ರಾಶಿಯವರಿಗೆ ಈ ದಿನ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಕ್ಕಳ ಬಗ್ಗೆ ಚಿಂತೆ ಶಾಲೆಯ ವಿಷಯದಲ್ಲಿಯೋ ಮಕ್ಕಳ ವಿದ್ಯಾ ಅರ್ಜನೆಯ ವಿಚಾರದಲ್ಲಿಯೋ ಬಹಳ ಚಿಂತೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ಆರ್ಥಿಕ ಸ್ಥಿತಿಯ ಏರುಪೇರುಗಳು ಕಾಣುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ ಮಾನಸಿಕವಾದ ವಿನಾಕಾರಣ ಖಿನ್ನತೆಗೆ ಒಳಪಡುವಂತಹ ಅವಕಾಶಗಳು ಎದುರಾಗಬಹುದು ಸ್ವಜನರಿಂದ ಮಾನಸಿಕ ಒತ್ತಡಗಳು ಉಂಟಾಗಬಹುದು ಕಾರಣವಿಲ್ಲದೆ ಮನೆಯಲ್ಲಿ ಮನಸ್ತಾಪಗಳು ಎದುರಾಗುವ ಲಕ್ಷಣಗಳಿದೆ ಆರೋಗ್ಯದ ಬಗ್ಗೆ ವೃದ್ಧಾಪ್ಯದವರಿಗೆ ತುಂಬ ಜಾಗ್ರತೆಯಾಗಿರಬೇಕು ಆಪಾದನೆಗಳನ್ನು ಕೇಳಿಕೊಳ್ಳುವಂತಹ ಅವಕಾಶಗಳು ಉಂಟಾಗುತ್ತೆ ಅದರಿಂದ ಈ ದಿನ ಆದಷ್ಟು ನೀವು ಯಾವುದೇ ಕರ್ತವ್ಯವನ್ನು ಮಾಡುವಾಗ ತಿಳಿದವರೊಂದಿಗೆ ಕೇಳಿ ಅಥವಾ ಬರುವಂತಹ ಅಸಮಾಧಾನಗಳನ್ನು ಸಮಾಧಾನವಾಗಿ ಅದನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ನಿಮ್ಮ ಈ ದಿನ ನಿಮಗೆ ಸಂತೋಷ ಕೊಡಬಹುದು ಪ್ರಧವಾದ ದಿನ ಕರ್ಕಾಟಕ ರಾಶಿಯವರಿಗೆ ತಾವು ಮಾಡಬೇಕಾದದ್ದು ರಾಜರಾಜೇಶ್ವರಿ ದೇವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಅಲ್ಲವೇ ಮನೆಯಲ್ಲಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ತಿಳಿಯದೇ ಇದ್ದರೆ ಮೊಬೈಲ್ನಲ್ಲಿ ಆದರೂ ಶ್ರವಣ ಮಾಡಿ ಸಿಂಹರಾಶಿ ಸಿಂಹರಾಶಿಯವರಿಗೆ ವಾಹನ ಖರೀದಿ ಯೋಗವಿದೆ ಭೂಮಿ ಖರೀದಿ ಮಾಡುವ ಸಾಧ್ಯತೆ ಇದೆ ಭೂ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಈ ದಿನ ಹೊಸದಾದ ಬದಲಾವಣೆಯನ್ನು ಕಂಡುಕೊಳ್ಳುವಂಥ ಅವಕಾಶಗಳಿದೆ ಮೇಲಾಧಿಕಾರಿಗಳಿಗೆ ಪ್ರಶಂಸೆ ಕೀರ್ತಿ ಪ್ರತಿಷ್ಠೆಗಳು ದೊರಕುವಂತಹ ಸಾಧ್ಯತೆಗಳಿದೆ ರಾಜಕಾರಣಿಗಳಿಗೆ ಸಂಭ್ರಮಾಚರಣೆಯ ವಾರ್ತೆಯನ್ನು ಕೇಳುವ ಸಾಧ್ಯತೆಗಳಿದೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಮಾಡಿ ಮಾತೃವಿನ ವಿಷಯದಲ್ಲಿ ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಕೆಲವು ಹೊಸ ನಿರ್ಣಯಗಳನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳಿವೆ ಬಹುತೇಕವಾಗಿ ಸಿಂಹರಾಶಿವರಿಗೆ ಈ ದಿನ ಶುಭ ಫಲಗಳು ಅಧಿಕವಾದಂತಹ ದಿನ ಸಮಯಕ್ಕೆ ಮತ್ತು ಸಾಧನೆಗೆ ಮಹತ್ವ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುವ ದಿನ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಹಾಗೆ ಭಿಕ್ಷುಕರಿಗೆ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ನಿಲ್ಲುವಂತಹ ದಿನ ನೀವು ಮಾಡುವ ಪ್ರಯತ್ನಕ್ಕೆ ಸಾಫಲ್ಯತೆಯ ಪಡೆಯುವಂತಹ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ಅಭಿವೃದ್ಧಿ ಯೋಗಗಳು ಹಾಗೆ ವ್ಯಾಪಾರದಲ್ಲಿ ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವಂತಹ ಚಿಂತನೆಗಳು ನಡೆಯುವ ಒಳ್ಳೆಯ ಅವಕಾಶ ಇದೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ನಿರ್ಣಯವನ್ನು ಕೈಗೆತ್ತಿಕೊಳ್ಳುವಂತಹ ದಿನ ಯುವಕ ಯುವತಿಯರಿಗೆ ಪ್ರೇಮ ಪ್ರಕರಣದ ಬಗ್ಗೆ ಕೆಲವು ಚಿಂತನೆಗಳನ್ನು ಹಾಗೆ ಮಾನಸಿಕ ಒತ್ತಡಗಳು ಕಾಣುವಂತಹ ದಿನ ಸೈನಿಕರಿಗೆ ಯೋಧರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಒಳ್ಳೆಯ ಪ್ರಶಂಸೆಗಳು ಎದುರಾಗುವಂತಹ ದಿನ ಮರಳಿ ಮನೆಗೆ ಬರುವಂತಹ ಸಾಧ್ಯತೆಗಳು ಇರಬಹುದು ಅದರಿಂದ ಕನ್ಯಾ ರಾಶಿಯವರು ಈ ದಿನವನ್ನು ಚೆನ್ನಾಗಿ ಉಪಯೋಗ ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುವಂತಹ ದಿನ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು ಮಾಡುವುದು ಬಹಳ ಒಳ್ಳೆಯದು ನಾಗದೇವರ ಪ್ರಾರ್ಥನೆ ಮಾಡುವುದು ಸಹ ಒಳ್ಳೆಯದು